ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಅಲ್ಟ್ರಾ ಫ್ಲಾಗ್ಶಿಪ್ ಮೊಬೈಲ್ ಒಂದನ್ನ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದೀನಿ. ಈ ಮೊಬೈಲ್ ಬಂದು ಆಪಲ್ ಕಡೆಯಿಂದ ಅಲ್ಲ, ಸ್ಯಾಮ್ಸಂಗ್ ಕಡೆಯಿಂದನೂ ಅಲ್ಲ, ಶಾಮಿ ಕಡೆಯಿಂದ. ಎಸ್, ಇಟ್ ಇಸ್ MN11 ಅಲ್ಟ್ರಾ. ಈ ಮೊಬೈಲ್ ಇವತ್ತು ನಾನು ಅನ್ಬಾಕ್ಸಿಂಗ್ ಮಾಡಿ ನಿಮಗೆ ಹಾನೆಸ್ಟ್ ರಿವ್ಯೂ ಕೊಡ್ತೀನಿ ಅಂತ ತುಂಬಾ ಜನ ಹೇಳ್ತಾ ಇದಾರೆ. ಪರ್ಫಾರ್ಮೆನ್ಸ್ ವೈಸ್ ಇದು ಆಪಲ್ ಅಂಡ್ ಸ್ಯಾಮ್ಸಂಗ್ ನೇ ಬೀಟ್ ಮಾಡುತ್ತೆ ಅಂತ. ಸೊ ರಿಯಲಿ ಬೀಟ್ ಮಾಡುತ್ತಾ, ವಿಡಿಯೋನ ಎಂಡ್ ವರ್ಗು ನೋಡಿ ನಿಮಗೆ ಗೊತ್ತಾಗುತ್ತೆ. ಇನ್ನೆಂತಕ್ಕೆ ವೇಟ್ ಮಾಡೋದು, ಲೆಟ್ಸ್ ರೋಲ್ ಅಪ್ ದ ಇಂಟ್ರೋ. ಮೊಬೈಲ್ನ ಬಂದು MI ವೆಬ್ಸೈಟ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡಿದೆ. ನಾನು ಚೂಸ್ ಮಾಡಿರೋ ವೇರಿಯಂಟ್ ಬಂದು ಸೆರಾಮಿಕ್ ಬ್ಲಾಕ್ ಕಲರ್, 12 GB ಅಂಡ್ 256 GB ವೇರಿಯಂಟ್ ಇದು. ಪ್ರೈಸ್ ಬಂದು ನಾನು ಪೇ ಮಾಡಿತ್ತು ಆಲ್ಮೋಸ್ಟ್ 69,990 rupees ನಾನು ಪೇ ಮಾಡಿದೆ. ಅದೇ ಬಾಕ್ಸ್ ಪ್ರೈಸ್ ಬಂದು ನಮಗೆ 74,990 rupees ಗೆ ಸಿಗ್ತದೆ. ನಿಮ್ಮ ಹತ್ರ ಏನಾದ್ರೂ SBI ಕಾರ್ಡ್ ಇದ್ರೆ 5,000 ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ. ಸೊ ಬನ್ನಿ ಈಗ ಅನ್ಬಾಕ್ಸ್ ಮಾಡಿ ಮೊಬೈಲ್ ಹೇಗಿದೆ ಅಂತ ನೋಡೋಣ. ಬಾಕ್ಸ್ ಅಂತೂ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಶಾಮಿ ಅವರ ಬ್ರ್ಯಾಂಡಿಂಗ್ ನಾವು ನೋಡಬಹುದು. MI11 ಅಲ್ಟ್ರಾ ಅಂತ ಬರ್ತಿದೆ. ಇದು ಬಂದು 5G ಮೊಬೈಲ್, ನಾನು ಚೂಸ್ ಮಾಡಿತ್ತು. 12 GB ಅಂಡ್ 256 GB ವೇರಿಯಂಟ್, ಸೆರಾಮಿಕ್ ಬ್ಲಾಕ್. ಸೊ ಕೆಲವೊಂದು ಫೀಚರ್ಸ್ ನ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅದೇನು ಅಂತ ನಾನು ಡೀಟೇಲ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಬಾಕ್ಸ್ ಓಪನ್ ಮಾಡಿದ್ರೆ ಇಲ್ಲಿ ನಮಗೆ ಶಾಮಿ ಅಂತ ಬರ್ದಿರೋದ್ನ ನೋಡಬಹುದು. ಇದೊಂದು ಸ್ಮಾಲ್ ಪ್ಯಾಕೇಜ್ ಕೊಟ್ಟಿದ್ದಾರೆ. ಈ ಪ್ಯಾಕೇಜ್ ಅಲ್ಲಿ ಏನೇನಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸಿಮ್ ಎಜೆಕ್ಟರ್ ಟೂಲ್ ಕೊಟ್ಟಿದ್ದಾರೆ. ವಾವ್, ಟಿಪ್ ಯು ಕೇಸ್ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಆಮೇಲೆ ಬರ್ತೀನಿ. ಯೂಸರ್ ಮ್ಯಾನ್ಯುಲ್ ಕೊಟ್ಟಿದ್ದಾರೆ. ಸೊ ಹೇಗೆ ನಾವು ಮೊಬೈಲ್ ನ ಯೂಸ್ ಮಾಡೋದು ಅಂತ ಇನ್ ಡೀಟೇಲ್ ಇನ್ಫಾರ್ಮೇಶನ್ ಇದ್ರಲ್ಲಿ ಕೊಟ್ಟಿರ್ತಾರೆ. ಸೊ ಟಿಪ್ ಯು ಕೇಸ್ ಕ್ವಾಲಿಟಿನ ಹೇಗಿದೆ ಅಂತ ಚೆಕ್ ಮಾಡೋಣ. ಓಹ್ ವಾವ್, ಚೆನ್ನಾಗಿದೆ. ತುಂಬಾನೇ ಸಾಫ್ಟ್ ಆಗಿದೆ ಟಿಪ್ ಯು ಕೇಸ್. ಸೊ ಟ್ರಾನ್ಸ್ಪರೆಂಟ್ ಕಲರ್ ಇದು, ಯಾವುದೇ ಶೇಡ್ಸ್ ಇಲ್ಲ, ಟ್ರಾನ್ಸ್ಪರೆಂಟ್ ಆಗಿದೆ. ಈಗ ಮೊಬೈಲ್ ಬರೋಣ. ಸೊ ಇಲ್ಲದೆ ನಮ್ಮ ಮೇನ್ ಪ್ರಾಡಕ್ಟ್ ಮೊಬೈಲ್ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ವಾವ್ ವಾವ್, ಮೊಬೈಲ್ ಅಂತೂ ನೋಡೋದಿಕ್ಕೆ ಸಖತ್ತು ಪ್ರೀಮಿಯಂ ಆಗಿದೆ. ಕ್ಯಾಮ್ರಾ ನೋಡಿ ಹೇಗಿದೆ ಅಂತ. ಸೊ ಮೊಬೈಲ್ ಆಮೇಲೆ ಬರೋಣ. ಸೊ ನೆಕ್ಸ್ಟ್ ಬಾಕ್ಸ್ ಅಲ್ಲಿ ಏನೇನಿದೆ ಅಂತ ನೋಡೋಣ. ಬನ್ನಿ, ನಮ್ಗೆ ಇಲ್ಲೊಂದು ಸ್ಮಾಲ್ ಪ್ಯಾಕೇಜ್ ಕೊಟ್ಟಿದ್ದಾರೆ. ಈ ಪ್ಯಾಕೇಜ್ ಅಲ್ಲಿ ಏನಿದೆ ಅಂತ ನೋಡೋಣ. ನಮ್ಗೆ ಇದ್ರಲ್ಲಿ ಓಕೆ, ಈ ಮೊಬೈಲ್ ಅಲ್ಲಿ ನಮ್ಗೆ ಆಕ್ಸ್ಪೋರ್ಟ್ ಇಲ್ಲ. ಸೊ ಅದರಿಂದ ನಮ್ಗೆ ಕನೆಕ್ಟರ್ ಕೊಟ್ಟಿದ್ದಾರೆ. ಸೊ ನೀವೇನಾದ್ರೂ ಈಗ ಹೆಡ್ಫೋನ್ಸ್ ಏನಾದ್ರೂ ಇದರಿಂದನೇ ಕನೆಕ್ಟ್ ಮಾಡ್ಕೊಂಡು ಸಾಂಗ್ಸ್ ನ ಈಸಿಯಾಗಿ ಕೇಳ್ಬೋದು. ಸೊ ಇದು ಬಂದು ನಮಗೆ ಚಾರ್ಜಿಂಗ್ ಬ್ರೇಕ್, 55 watts ಚಾರ್ಜಿಂಗ್ ಬ್ರೇಕ್ ಕೊಟ್ಟಿದ್ದಾರೆ. ಬಟ್ ಈ ಮೊಬೈಲ್ ಬಂದು ನಮಗೆ 67 watts ವರೆಗೂ ಸಪೋರ್ಟ್ ಮಾಡುತ್ತೆ. ಬಟ್ ಅವ್ರು ಕೊಟ್ಟಿರೋದು 55 watts ಮಾತ್ರ. ನೆಕ್ಸ್ಟ್ ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ನ ಕೊಟ್ಟಿದ್ದಾರೆ. ವಾವ್, ಮೊಬೈಲ್ ಅಂತೂ ನೋಡೋದಿಕ್ಕೆ ಸಖತ್ತು ಪ್ರೀಮಿಯಂ ಆಗಿದೆ. ಬಟ್ ಮೊಬೈಲ್ ಒಂದು ಸ್ವಲ್ಪ ವೆಯ್ಟ್ ಅನಿಸ್ತು ನನಗೆ, ಬಿಕಾಸ್ ಆಫ್ ಇಲ್ಲಿ ಕ್ಯಾಮ್ರಾ ಸೆಟಪ್ ಕೊಟ್ಟಿರೋದ್ರಿಂದ ಈ ಮೊಬೈಲ್ ಸಖತ್ತು ಡಿಫ್ರೆಂಟ್ ಆಗಿದೆ. ಬಿಕಾಸ್ ಕ್ಯಾಮ್ರಾ ಸೆಟಪ್ ತುಂಬಾ ಡಿಫ್ರೆಂಟ್ ಆಗಿದೆ. ಇಲ್ಲಿ ಬಂಪ್ ತರ ಕೊಟ್ಟಿದ್ದಾರೆ ನೋಡಿ. ಬಟ್ ನೋಡೋದಿಕ್ಕಂತೂ ಸಖತ್ ಸ್ಟೈಲಿಶ್ ಆಗಿ ಪ್ರೀಮಿಯಂ ಆಗಿದೆ. ಅಂಡ್ ನೋಡೋಣ ಬನ್ನಿ, ಈಗ ಫಿಂಗರ್ ಪ್ರಿಂಟ್ ಏನಾದ್ರೂ ಬೀಳುತ್ತಾ ಬ್ಯಾಕ್ ಸೈಡ್ ನೋಡೋಣ. ಎಸ್, ತುಂಬಾನೇ ಫಿಂಗರ್ ಪ್ರಿಂಟ್ ಬೀಳುತ್ತೆ. ಅಂಡ್ ಇದು ಬಂದು ನಮಗೆ ಪ್ಲಾಸ್ಟಿಕ್ಕು ಅಲ್ಲ, ಗ್ಲಾಸು ಅಲ್ಲ, ಇದು ಬಂದು ನಮಗೆ ಸೆರಾಮಿಕ್ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ. ಸೊ ಫಿಂಗರ್ ಪ್ರಿಂಟ್ ಜಾಸ್ತಿ ಬಿದ್ದೇ ಬೀಳುತ್ತೆ. ಸೊ TPU ಕೇಸ್ ಮ್ಯಾಂಡೇಟರಿ. ಸೊ ಬನ್ನಿ ಈಗ ಬೂಟ್ ಮಾಡೋಣ. ಈಗ ಫೋನ್ ನ ಓವರ್ವ್ಯೂ ಬಗ್ಗೆ ಮಾತಾಡಬೇಕಂದ್ರೆ, ಇದರ ಡಿಸ್ಪ್ಲೇ ಬಂದು WQHD+ 6.81 inches ಆಮೆಲೆಡ್ ಡಾಟ್ ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ರೆಸೊಲ್ಯೂಷನ್ ಬಂದು 3200x1440 pixels. ಆಸ್ಪೆಕ್ಟ್ ರೇಷಿಯೋ ಬಂದು ನಮಗೆ 20:9 ಇದೆ. 30Hz to 120Hz ಅಡಾಪ್ಟಿವ್ ಸಿಂಕ್ ರಿಫ್ರೆಶ್ ರೇಟ್ ನ ಕೊಟ್ಟಿದ್ದಾರೆ. ಈ ಡಿಸ್ಪ್ಲೇ ಬಂದು ನಮಗೆ ಟ್ರೂ ಕಲರ್ ಡಿಸ್ಪ್ಲೇ ಆಗಿದೆ. ಸೊ 1.07 billion ಕಲರ್ಸ್ ಇದೆ. ಅಂಡ್ ಕ್ವಾಡ್ ಕರ್ವ್ ಡಿಸ್ಪ್ಲೇ ಆಗಿರೋದ್ರಿಂದ ನಮಗೆ 4 edges ಕೂಡ ಕರ್ವ್ ಆಗಿರುತ್ತೆ. ಈ ಮೊಬೈಲ್ ನ ಬ್ರೈಟ್ನೆಸ್ ಬಗ್ಗೆ ಮಾತಾಡಬೇಕು ಅಂದ್ರೆ, ನಮಗೆ 900 nits to 1700 nits ಕೊಟ್ಟಿದ್ದಾರೆ. ಸೊ ನಾವು ಬಿಸಿಲಲ್ಲೂ ಮೊಬೈಲ್ ನ ಈಸಿಯಾಗಿ ಯೂಸ್ ಮಾಡಬಹುದು. ಬ್ಯಾಕ್ ಸೈಡ್ ಈ ಫೋನ್ ನ ಅಲ್ಟ್ರಾ ಫೀಚರ್ ಬಗ್ಗೆ ಮಾತಾಡಬೇಕಂದ್ರೆ, ನಿಮಗೆ 2.79 cm 1.1 ವ್ಯೂ ಫೈಂಡರ್ ಅಮೆಲೋಡ್ ಟಚ್ ಸೆಕೆಂಡರಿ ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ಈ ಮಿನಿ ಡಿಸ್ಪ್ಲೇ ಅಲ್ಲಿ ಟೈಮ್, ಬ್ಯಾಟರಿ ಲೈಫ್ ನೋಟಿಫಿಕೇಶನ್ ಹಾಗೂ ನಿಮ್ ಫೇವರೇಟ್ ಫೋಟೋಸ್ ನೆಲ್ಲ ಸೆಟ್ ಮಾಡ್ಕೊಳ್ಬಹುದು. ಜಸ್ಟ್ ನೀವು ಈ ಮಿನಿ ಸ್ಕ್ರೀನ್ ನ ಡಬಲ್ ಟಚ್ ಮಾಡಿದ್ರೆ ಈ ಮಿನಿ ಸ್ಕ್ರೀನ್ ಆನ್ ಆಗುತ್ತೆ. ಸೊ ನೀವು ರೇರ್ ಕ್ಯಾಮ್ರಾ ಇಂದ ಸೆಲ್ಫಿ ಏನಾದ್ರು ತಗೋಬೇಕಾದ್ರೆ ತುಂಬಾನೇ ಯೂಸ್ಫುಲ್ ಆಗುತ್ತೆ.
ಈ ಮೊಬೈಲ್ ಅಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಹಾಗೂ ಇನ್ ಡಿಸ್ಪ್ಲೇ ಸೆಲ್ಫಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ನಿಮಗೆ ಸೈಡ್ ಅಲ್ಲಿ ಆನ್ ಅಂಡ್ ಆಫ್ ಬಟನ್ ಅಂಡ್ ವಾಲ್ಯೂಮ್ ಅಪ್ ಅಂಡ್ ಡೌನ್ ಬಟನ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ನಿಮಗೆ ಸೆರಾಮಿಕ್ ಫಿನಿಶ್ ಹಾಗೂ ಟ್ರಿಬಲ್ ಕ್ಯಾಮ್ರಾ ಸೆಟಪ್ ನ ಕೊಟ್ಟಿದ್ದಾರೆ. ಅಂಡ್ ಒಂದು ಮಿನಿ ವ್ಯೂ ಫೈಂಡರ್ ಅಮಲಾಟ್ ಟಚ್ ಡಿಸ್ಪ್ಲೇ ಇದೆ. ಮೇಲ್ಗಡೆ IR ಬ್ಲಾಸ್ಟರ್ ಹಾಗೂ ಮೈಕ್ ನ ನೋಡಬಹುದು. ಕೆಳಗಡೆ ಬಂದು ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್, ಸ್ಪೀಕರ್, ಚಾರ್ಜಿಂಗ್ ಪೋರ್ಟ್ ಹಾಗೂ ಸಿಮ್ ಸ್ಲಾಟ್ ಕೊಟ್ಟಿದ್ದಾರೆ. ಸೊ ನೀವು ಒಂದೇ ಸರಿ ಇದರಲ್ಲಿ ಎರಡು 5G ಸಿಮ್ಸ್ ನ ನಾವು ಯೂಸ್ ಮಾಡ್ಕೊಳ್ಬಹುದು. ಯಾವುದೇ ಮೆಮೊರಿ ಕಾರ್ಡ್ ಆಪ್ಷನ್ ಕೊಟ್ಟಿಲ್ಲ. ಈ ಮೊಬೈಲ್ ಬಂದು IP68 ಸ್ಪ್ಲಾಶ್ ವಾಟರ್ ಹಾಗೂ ಡಸ್ಟ್ ರೆಸಿಸ್ಟೆಂಟ್ ಆಗಿದೆ. ಫ್ರೆಶ್ ವಾಟರ್ ಅಲ್ಲಿ 1.5 meters ಅಪ್ ಟು 30 meters ವರೆಗೂ ಪ್ರೊಟೆಕ್ಟೆಡ್ ಆಗಿರುತ್ತೆ. ಬ್ಯಾಟರಿ ಬಗ್ಗೆ ಮಾತಾಡಬೇಕು ಅಂದ್ರೆ 5000 mAh 67 watts ಟರ್ಬೋ ಚಾರ್ಜಿಂಗ್ ನ ಸಪೋರ್ಟ್ ಮಾಡುತ್ತೆ. MI11 ಅಲ್ಟ್ರಾದ ಕ್ಯಾಮ್ರಾಗೆ ಬಂದ್ರೆ ನಿಮಗೆ ಟ್ರಿಬಲ್ ಕ್ಯಾಮ್ರಾ ಸೆಟಪ್ ನ ಕೊಟ್ಟಿದ್ದಾರೆ. 50 MP ವೈಡ್ ಆಂಗಲ್ ವಿತ್ ಅಪರ್ಚರ್ 1.95, 48 MP ಅಲ್ಟ್ರಾ ವೈಡ್ ಆಂಗಲ್ ವಿತ್ ಅಪರ್ಚರ್ 2.2, 48 MP ಟೆಲಿಫೋಟೋ ಕ್ಯಾಮ್ರಾ ವಿತ್ 120x ಡಿಜಿಟಲ್ ಜೂಮ್ ಇದೆ. ಕ್ಯಾಮ್ರಾ ಅಂತೂ ಚಿಂದಿಯಾಗಿದೆ. ಕಲರ್ ರಿಪ್ರೊಡಕ್ಷನ್ ಆಗಿರಲಿ, ಕಲರ್ ಸ್ಯಾಚುರೇಷನ್, ಬೊಕ್ಕೆ ಎಫೆಕ್ಟ್ ಆಗಿರಲಿ, ತುಂಬಾನೇ ಚೆನ್ನಾಗಿ ಬಂದಿದೆ. ಟ್ರೂ ಪಿಕ್ಸೆಲ್ G2 ಸೆನ್ಸರ್ಸ್ ವಿಚ್ ಇಸ್ ಡೆವಲಪ್ಡ್ ಬೈ ಸ್ಯಾಮ್ಸಂಗ್ ಅಂಡ್ MI ಆಗಿರೋದ್ರಿಂದ ಫೋಟೋಸ್ ಎಲ್ಲ ತುಂಬಾನೇ ಚೆನ್ನಾಗಿ ಬಂದಿದೆ. ಬಟ್ ನನಗೆ ಒಂದೊಂದು ಇಮೇಜ್ ಅಲ್ಲಿ ಫೋಟೋ ಸ್ವಲ್ಪ ಓವರ್ ಸ್ಯಾಚುರೇಷನ್ ಆಗಿದೆ ಅಂತ ಅನಿಸ್ತು. ನೈಟ್ ಮೋಡ್ ಫೋಟೋಗ್ರಫಿ ಅಂತೂ ಸಖತ್ತಾಗಿದೆ. ಅದು ಕಂಪ್ಲೀಟ್ಲಿ ಶಾರ್ಪ್, ಕ್ಲಾರಿಟಿ ಅಂತೂ ಚಿಂದಿಯಾಗಿತ್ತು. ಈ ಕ್ಯಾಮ್ರಾ ಅಪ್ಲಿಕೇಶನ್ ಅಲ್ಲಿ ಅಂತೂ ಸಿಕ್ಕಾಪಟ್ಟೆ ಮೋಡ್ಸ್ ನ ಕೊಟ್ಟಿದ್ದಾರೆ. ನಾನು ಕ್ಲೋನ್ ಮಾಡಲ್ಲಿ ಫ್ಯೂ ವಿಡಿಯೋಸ್ ನ ಶೂಟ್ ಮಾಡಿದೆ, ನೀವೇ ಸ್ಕ್ರೀನ್ ಅಲ್ಲಿ ನೋಡಿ. ಸಪೋರ್ಟ್ ಮಾಡುತ್ತೆ. ಬಟ್ ಈಗ ನಾನು 4K ವಿತ್ 60 FPS ಅಲ್ಲಿ ವಿಡಿಯೋಸ್ ನೆಲ್ಲ ಶೂಟ್ ಮಾಡ್ತಾ ಇದೀನಿ. ಸ್ಟೆಬಿಲಿಟಿ ಎಲ್ಲ ತುಂಬಾನೇ ಚೆನ್ನಾಗಿದೆ. ಕಲರ್ ಸ್ಯಾಚುರೇಷನ್, ಕಲರ್ ಪಾಪ್ಅಪ್ ಎಲ್ಲ ತುಂಬಾನೇ ನ್ಯಾಚುರಲ್ ಆಗಿ ಅನಿಸ್ತಿದೆ. ಈ ಮೊಬೈಲ್ ಕ್ಯಾಮ್ರಾದ ಅಲ್ಟ್ರಾ ಫೀಚರ್ ಏನಂದ್ರೆ ನಿಮಗೆ 120x ಡಿಜಿಟಲ್ ಜೂಮ್ ಕೊಟ್ಟಿದ್ದಾರೆ. ನಾನಂತೂ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. 120x ಜೂಮ್ ಅಲ್ಲಿ ಇಮೇಜ್ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಆದ್ರೆ 10x ಅಂಡ್ 5x ಅಲ್ಲಿ ಸ್ನ್ಯಾಪ್ ಸಖತ್ತಾಗಿ ಬಂದಿದೆ. ಈ ಮೊಬೈಲ್ ನಲ್ಲಿ 20 MP ಇನ್ ಡಿಸ್ಪ್ಲೇ ಸೆಲ್ಫಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೆಲ್ಫಿ ಕ್ಯಾಮ್ರಾನು ಸೂಪರ್ ಆಗಿದೆ. ಫೋಟೋ ಕ್ಲಾರಿಟಿ ಎಲ್ಲ ಸಖತ್ತಾಗಿದೆ. ನನಗೆ ಬೊಕ್ಕೆ ಮೋಡ್ ಅಲ್ಲಿ ಫೋಟೋ ಶೂಟ್ ಮಾಡಿದ್ದಂತೂ ಸಖತ್ ಎಂಜಾಯ್ ಮಾಡಿದೆ. ಎಲ್ಲರೂ ಹೇಗಿದ್ದೀರಾ? ಸೊ ಈಗ ಈ ವಿಡಿಯೋ ಬಂದು ಸೆಲ್ಫಿ ಕ್ಯಾಮ್ರಾಲ್ಲಿ ರೆಕಾರ್ಡ್ ಆಗ್ತಿದೆ. ಅಟ್ 1080 ವಿತ್ 60 FPS ಅಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಕ್ಲಾರಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಸೊ ನೋಡಿ, ಎಲ್ಲಿ ನೋಡಿದ್ರು ಅಪಾರ್ಟ್ಮೆಂಟ್ಸ್ ಇದೆ. ನನ್ನ ಸುತ್ತ ಅಪಾರ್ಟ್ಮೆಂಟ್ಸ್ ಇದೆ. ಎಲ್ಲಂತೂ ನೋಡಿ, ಅಲ್ಲಿ ನೋಡಿ ಎಷ್ಟು ದೊಡ್ಡದಿದೆ. ಬಾಯ್. ಈ ಮೊಬೈಲ್ ನ ಸ್ಪೆಸಿಫಿಕೇಶನ್ಸ್ ಹೋಗೋ ಮುಂಚೆ ನಿಮ್ಗೆ ಏನಾದ್ರು ಈ ಮೊಬೈಲ್ ಇಷ್ಟ ಆದಲ್ಲಿ, ನಾನ್ ಮಾಡ್ತಿರುವ ಅನ್ಬಾಕ್ಸಿಂಗ್ ವಿಡಿಯೋಸ್ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಹಾಗೆ ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ ಫಾಲೋ ಆಗಿ. ಬನ್ನಿ ಈಗ ಸ್ಪೆಸಿಫಿಕೇಶನ್ಸ್ ಹೇಗಿದೆ ಅಂತ ನೋಡೋಣ. MI11 ಅಲ್ಟ್ರಾ ಅಂತೂ ಫೀಚರ್ಸ್ ಲೋಡೆಡ್ ಅಂತಾನೆ ಹೇಳ್ಬೋದು. ಬಟ್ ಇದನ್ನೆಲ್ಲ ಎಫಿಷಿಯಂಟ್ ಆಗಿ ರನ್ ಮಾಡೋದಕ್ಕೆ ನಮಗೆ ಕ್ವಾಲ್ಕಾಮ್ ಸ್ನ್ಯಾಪ್ ಡ್ರ್ಯಾಗನ್ 888 ಅಪ್ ಟು 2.84 GHz ಪ್ರೊಸೆಸ್ ಅನ್ನ ಕೊಟ್ಟಿದ್ದಾರೆ. ನಾನು 12 GB ಅಂಡ್ 256 GB ವೇರಿಯಂಟ್ ನ ಪರ್ಚೇಸ್ ಮಾಡಿದೆ. ರ್ಯಾಮ್ ಬಂದು LPDDR5 ನ ಯೂಸ್ ಮಾಡಿದ್ದಾರೆ. ಈ ಮೊಬೈಲ್ ನ UI ಬಂದ್ರೆ ನಮಗೆ MIUI 12 ಕೊಟ್ಟಿದ್ದಾರೆ. ಹಾಗೂ OS ಬಂದು ನಮಗೆ ಲೇಟೆಸ್ಟ್ ಆಂಡ್ರಾಯ್ಡ್ ವರ್ಷನ್ 11 ಇದೆ. ಇದರ 3D ಬೆಂಚ್ ಮಾರ್ಕ್ ಸ್ಕೋರ್ ಬಂದು ನಮಗೆ 5673 ಇದೆ, ವಿಚ್ ಇಸ್ ಅ ಡೀಸೆಂಟ್ ಸ್ಕೋರ್.
ಈ ಮೊಬೈಲ್ ನ ಮಲ್ಟಿಮೀಡಿಯಾಗ್ ಬಂದ್ರೆ ಟ್ರೂ ಕಲರ್ ಡಿಸ್ಪ್ಲೇ ವಿತ್ ಡಾಲ್ಬಿ ವಿಷನ್ ಸಪೋರ್ಟ್ ಮಾಡುತ್ತೆ ಅಂಡ್ 6.81 inches ಡಿಸ್ಪ್ಲೇ ಇರೋದ್ರಿಂದ ಮೂವಿ ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿದೆ. ನಾನು ಡಾಲ್ಬಿ ವಿಷನ್ ಫ್ಯೂ ಕಾಂಟೆಂಟ್ಸ್ ನ ನೋಡಿದೆ, ಸೂಪರ್ ಆಗಿತ್ತು, ಸಖತ್ ಎಂಜಾಯ್ ಮಾಡಿದೆ. ಅಂಡ್ ಇದರ ಸ್ಪೀಕರ್ಸ್ ಗೆ ಬಂದ್ರೆ ನಿಮ್ಗೆ ಹರ್ಮನ್ ಕಾರ್ಡನ್ ಸ್ಪೀಕರ್ ಕೊಟ್ಟಿದ್ದಾರೆ ಅಂಡ್ ಫ್ಯೂ ಪ್ರೀ ಇನ್ಸ್ಟಾಲ್ಡ್ ಪ್ರೆಸೆಂಟ್ಸ್ ಲೈಕ್ ಮೂವಿ ಮ್ಯೂಸಿಕ್ ಇದೆ. ಬನ್ನಿ ಈಗ ಸ್ಪೀಕರ್ ಕ್ಲಾರಿಟಿ ಹೇಗಿದೆ ಅಂತ ಕೇಳೋಣ. ಈ ಮೊಬೈಲ್ ನ ಗೇಮಿಂಗ್ ಬಂದ್ರೆ ಗೇಮ್ ಆಡುವಾಗ ಬ್ಯಾಕ್ ಸೈಡ್ ಕೊಟ್ಟಿರುವ ಕ್ಯಾಮ್ರಾ ಸೆಟಪ್ ತುಂಬಾನೇ ಡಿಸ್ಟರ್ಬ್ ಮಾಡುತ್ತೆ. ಬಟ್ ನೀವು ಯಾವುದೇ ಹೈ ಎಂಡ್ ಗೇಮ್ ವಿತ್ ಹೈಯೆಸ್ಟ್ ಸೆಟ್ಟಿಂಗ್ಸ್ ಅಲ್ಲಿ ಆಡಿದ್ರು ಮೊಬೈಲ್ ಲ್ಯಾಗ್ ಆಗೋ ಚಾನ್ಸೇ ಇಲ್ಲ. ನಾನು ಬ್ಯಾಟಲ್ ಗ್ರೌಂಡ್ ಅಂಡ್ ಆಸ್ಫಾಲ್ಟ್ ಆಡದೆ ಮಸ್ತ್ ಮಜಾ ಮಾಡಿದೆ. ₹990 ಕೊಟ್ಟು ಈ ಮೊಬೈಲ್ ನ ನೀವು ಪರ್ಚೇಸ್ ಮಾಡ್ಬೇಕಾ ಮಾಡಬಾರ್ದಾ ಅಂತ ನನ್ನ ಕೇಳಿದ್ರೆ ನಾನಂತೂ ನಿಮ್ಗೆ ಸಜೆಸ್ಟ್ ಮಾಡಲ್ಲ. ಸೊ ನನ್ನ ಪ್ರಕಾರ ಇದು ಒನ್ ಆಫ್ ದ ತುಂಬಾನೇ ಓವರ್ ರೇಟೆಡ್ ಓವರ್ ಪ್ರೈಸ್ಡ್ ಮೊಬೈಲ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಕೆಲವೊಂದು ಅಡ್ವಾಂಟೇಜಸ್ ಕೂಡ ಇದೆ. ಏನಂದ್ರೆ ಪರ್ಫಾರ್ಮೆನ್ಸ್ ಅಂತೂ ಸೂಪರ್ ಆಗಿದೆ. ಸ್ನಾಪ್ ಡ್ರ್ಯಾಗನ್ 888 ಕೊಟ್ಟಿದ್ದಾರೆ ಅಂಡ್ ಡ್ಯುಯಲ್ ಅಮೋಲೆಡ್ ಡಿಸ್ಪ್ಲೇ ಕೊಟ್ಟಿದ್ದಾರೆ ಅಂಡ್ ನಮ್ಗೆ ರೇರ್ ಡಿಸ್ಪ್ಲೇ ಕೊಟ್ಟಿದ್ದಾರೆ ಇಮೇಜಸ್ ಎಲ್ಲ ಪ್ರಿವ್ಯೂ ಮಾಡೋದಕ್ಕೆ. ಕ್ಯಾಮ್ರಾನು ತುಂಬಾನೇ ಚೆನ್ನಾಗಿದೆ. ನಮ್ಗೆ 128 ಜೂಮಿಂಗ್ ಫೆಸಿಲಿಟಿ ಕೂಡ ಕೊಟ್ಟಿದ್ದಾರೆ. ಬ್ಯಾಟ್ರಿ 5000 mAh ಬ್ಯಾಟ್ರಿ ಕೊಟ್ಟಿದ್ದಾರೆ ಅಂಡ್ ಬ್ಯಾಕ್ ಫಿನಿಶ್ ಬಂದು ನಮ್ಗೆ ಸೆರಾಮಿಕ್ ಕೊಟ್ಟಿದ್ದಾರೆ. ಸೊ ಎಲ್ಲ ಚೆನ್ನಾಗಿದೆ. ಅಂಡ್ ಇದರಲ್ಲಿ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಏನಂದ್ರೆ ಅದು ನನ್ಗೆ ಮೊಬೈಲ್ ತುಂಬಾನೇ ವೇಟ್ ಅನ್ಸ್ತು. ಜಾಸ್ತಿ ಹೊತ್ತು ಕ್ಯಾರಿ ಮಾಡೋದಕ್ಕಾಗಲ್ಲ. ಟ್ರಸ್ಟ್ ಮಿ, ಕೈ ಎಲ್ಲ ನೋವು ಬರುತ್ತೆ ಅಂಡ್ ನಾವು ಪಾಕೆಟ್ ಅಲ್ಲಿ ಇಟ್ಟಾಗು ಯಾಕೋ ಅದು ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅದೊಂದು. ಅಂಡ್ ಐ ನಾಟ್, ನಂಗೆ ಪರ್ಸನಲಿ MI ಅವರ UI ಅಷ್ಟೊಂದು ಇಷ್ಟ ಆಗಲ್ಲ. ಅಂಡ್ ತುಂಬಾನೇ ಅವ್ರದ್ದು UI ಎಲ್ಲ ಕಾಂಪ್ಲಿಕೇಟೆಡ್ ಆಗಿರುತ್ತೆ ಅಂತ ನನ್ ಫೀಲಿಂಗ್. ಸೊ ಯೂಸ್ ಮಾಡುವಾಗ ಐ ವಾಸ್ ನಾಟ್ ಎಟ್ ಆಲ್ ಕಂಫರ್ಟಬಲ್ ಯೂಸಿಂಗ್ MI ಫೋನ್. ಅಂಡ್ 69,990 rupees. ಸೊ ಇಷ್ಟು ರೇಟ್, ಆಲ್ಮೋಸ್ಟ್ 70,000 rupees ನಾವು ಮೊಬೈಲ್ ಗೆ ಸ್ಪೆಂಡ್ ಮಾಡ್ತಾ ಇದೀವಿ ಅಂದ್ರೆ ವೈ MI? ನನ್ಗಂತೂ ಯಾಕೋ ಮ್ಯಾಚ್ ಆಗಿಲ್ಲ ಅನ್ಸ್ತು ಪರ್ಫಾರ್ಮೆನ್ಸ್ ಅಂಡ್ ರೇಟ್ ಗೆ. ಸೊ ನೀವೇನಾದ್ರೂ 70,000 rupees ಏನಾದ್ರು ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಡೆಫಿನೆಟ್ಲಿ ಐ ವುಡ್ ಸಜೆಸ್ಟ್ ಯು ಟು ಗೋ ಫಾರ್ ಆಪಲ್ ಆರ್ ಪ್ರೀಮಿಯಂ ಮೊಬೈಲ್ಸ್ ಆಫ್ ಸ್ಯಾಮ್ಸಂಗ್ ನಾಟ್. ಅಂಡ್ ಇವನ್ ನಮ್ಗೆ ಗೂಗಲ್ ಪಿಕ್ಸೆಲ್ ಕೂಡ ಆಪ್ಷನ್ ಇದೆ. ಸೊ ಓವರ್ಆಲ್ ಆಗಿ ನೀವೇನಾದ್ರೂ MI ಫ್ಯಾನ್ ಆಗಿದ್ದು ನಾನು ಈ ಮೊಬೈಲ್ ನ ಪರ್ಚೇಸ್ ಮಾಡಲೇಬೇಕು ಅಂತಿದ್ರೆ ಡೆಫಿನೆಟ್ಲಿ ನೀವು ಅಂದಿಮಿಗೆ ಬಿಟ್ಟಿದ್ದು ನೀವು ಪರ್ಚೇಸ್ ಮಾಡ್ಬೇಕು ಅಂದ್ರೆ ಪರ್ಚೇಸ್ ಮಾಡ್ಬೋದು. ಬಟ್ ನಂಗೆ ಪರ್ಸನಲಿ ಐ ಆಮ್ ನಾಟ್ ಹ್ಯಾಪಿ ವಿತ್ ದ MI ಪರ್ಫಾರ್ಮೆನ್ಸ್ ಆರ್ ಇಷ್ಟು ರೇಟ್ ಕೊಟ್ಟು MI ತಗೊಂಡ್ ಬಂದು ಐ ವುಡ್ ಗೋ ಫಾರ್ ಆಪಲ್ ಆರ್ ಸ್ಯಾಮ್ಸಂಗ್ ಇವನ್ ಐ ಗೋ ಫಾರ್ ಗೂಗಲ್ ಪಿಕ್ಸೆಲ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ಇದೇ ತರ ಅನ್ಬಾಕ್ಸಿಂಗ್ ವಿಡಿಯೋಸ್ ಮಾಡ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ಗೆ ಸಪೋರ್ಟ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಆಗ್ಬೇಕು, ಹಾಗೆ ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸೋ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ನಿಮ್ಗೆ ಬರುತ್ತೆ. ಹಾಗೆ ನಾನು ಬ್ಲಾಗ್ಸ್ ಕೂಡ ಮಾಡ್ತಾ ಇರ್ತೀನಿ. ಹ್ಯಾಶ್ಟ್ಯಾಗ್ ಬ್ಲಾಗ್ ಚಾನಲ್ ಕೂಡ ಇದೆ, ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬೈ.